ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಯಶೋ ಚಿನ್ಮಯರಾಮ್ ಅಂತ. ಇವತ್ತೇನು ಗಾಳಿಪಟಾಟು ಮೂವಿ ರಿಲೀಸ್ ಆಗಿದೆ, ಇವತ್ತು ಪ್ರೀಮಿಯರ್ ಶೋ. ತುಂಬ ಉತ್ಸಾಹದಿಂದ ಎಲ್ಲರೂ ಬಂದ್ವಿ ಫ್ರೆಂಡ್ಸ್ ಎಲ್ಲ ನೋಡೋಕ್ಕೆ. ನೋಡಿದ್ವಿ, ಬಂದಿದ್ದಕ್ಕೂ ಏನೇ ಮಾಡಿದ್ರು ಒಂದು ಸಾರ್ಥಕತೆ ಸಿಗಬೇಕು ಅಂತಾರಲ್ಲ, ಹಂಗೆ ಈ ಮೂವಿ ನೋಡಿದಾಗ ನಿಜವಾಗ್ಲೂ ಒಂದು ಸಾರ್ಥಕತೆ ಸಿಕ್ತು. ತುಂಬ ಚೆನ್ನಾಗಿದೆ ಮೂವಿ. ಎಂಟೈರ್ ಸಿನಿಮಾ ಒಂದೊಳ್ಳೆ ಕಾಮಿಡಿ ಇದೆ, ಒಂದೊಳ್ಳೊಳ್ಳೆ ಮೆಸೇಜಸ್ ಇದೆ. ಜೀವನದಲ್ಲಿ ಯಾವತ್ತೂ ಅಳಬಾರ್ದು, ಅಳದಲ್ಲೇ ಇರೋಕ್ಕಾಗಲ್ಲ, ಬಟ್ ಅಳುವನ್ನು ತಡೆದು ನಗ್ನಗ್ತಾ ಇರೋದೇ ಜೀವನ. ತುಂಬ ಚೆನ್ನಾಗಿದೆ ಮೂವಿ ಮಾತ್ರ. ಗಣೇಶ್ ಅವರು ತಾಯಿಗೆ, ಅಮ್ಮ ನಾನು ಇದ್ದಿದ್ದ ಜಾಗ ಹಿಂಗೆ ಆಗ್ಬಿಡ್ತಲ್ಲಮ್ಮ ಅಂದ್ಬಿಡ್ತಾರಲ್ಲ, ನಿಜವಲ್ಲ ಆ ಮಾತು ನಿಜವಲ್ಲಿ ಎಂಥವ್ರಿಗಾಗಲೂ ತುಂಬ ಬೇಜಾರಾಗುತ್ತೆ. ಯೋಗರಾಜ್ ಭಟ್ ಅವ್ರ ಸಿನಿಮಾ, ಅವ್ರು ಬರೆದಿರೋಂಥ ಡೈಲಾಗು, ಅವ್ರ ಸಿನಿಮಾಗಿಂತ ಆ ಒಂದು ಸಿನಿಮಾದಲ್ಲಿ ಕ್ಯಾರೆಕ್ಟ್ರ್ಗಳಿಗೆ ನೇಮ್ ಕೊಟ್ಟಿರ್ತಾರಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ಹಳೆ ಫಿಲ್ಮ್ ಹಳೆ ಗಾಳಿಪಟದಲ್ಲಿ ಮುಗಿಲ್ಪೇಟೆ, ಇವಾಗ ಎಂಥದ್ದು ನೀರ್ಕೋಟೆ. ಸಖತ್ತಾಗಿದೆ ಸರ್ ಹೆಸರು ಮಾತ್ರ. ಅನಂತ್ ನಾಗ್ ಅವರ ಸರ್, ಅವ್ರ ಆ್ಯಕ್ಟಿಂಗ್ ಮಾತ್ರ ಬ್ಲ್ಯಾಕ್ ಬ್ಲಾಸ್ಟರು. ಏನಂದರೆ ಕನ್ನಡ ಮೂವಿ, ನಮ್ಮ ಕನ್ನಡ ಮೂವಿ ಅದು ಈ ಟೈಮಲ್ಲಿ ಇಷ್ಟೊಂದು ಜನ ಬಂದಿದ್ದಾರೆ ಅಂತ ಅಂದರೆ ನಿಜವಾಗ್ಲೂ ನಮಗೆ ಒಂದೇ ಒಂಥರ ಹೆಮ್ಮೆ ಇದು ಕನ್ನಡಿಗರಿಗೆ. ಅದರಲ್ಲೂ ನೋಡಿ, ನೈಟು ಬೆಂಗಳೂರು ಒಂದು ವಾರದಿಂದ ಮಳೆ ಸುರಿತಿದೆ, ಮಳೆಗೆ ಶೆಡ್ ಹೊಡೆದು ನಿಂತ್ಬಿಡ್ತೀವಿ ಇವತ್ತು ನಮ್ಮ ಕನ್ನಡ ಚಲನಚಿತ್ರ. ಇಡೀ ಕನ್ನಡ ಚಲನಚಿತ್ರಕ್ಕೆ ಹ್ಯಾಂಡ್ಸ್ ಆಫ್ ಹೇಳ್ತೀನಿ. ಗಾಳಿಪಟಟ್ಟು ಒಂದು ಸೀರಿಯಸ್ಸಾಗಿ ನಾನು ಅವಾಜ್ ಹಾಕ್ತೀನಿ, ಸೀರಿಯಸ್ಸಾಗಿ ವಾರ್ನಿಂಗ್ ಕೊಡ್ತೀನಿ ಯೋಗರಾಜ್ ಭಟ್ ಸರ್ಗೆ. ಸರ್ ನೀವು ವಾರ್ನಿಂಗಾರ ಅಂದ್ಕೊಳ್ಳಿ, ಏನಾರು ಅಂದ್ಕೊಳ್ಳಿ, ಗಾಳಿಪಟಟ್ಟು ಇಲ್ಲಿ ನಿಂತ್ಕೋಬಾರ್ದು. ಇದು ಗಾಳಿಪಟ 3, 4, 5, 6 ಸುಮ್ಮನೆ ಬರ್ತಾನೆ ಇರಬೇಕು. ನಮ್ಮ ಸಪೋರ್ಟ್ ನಿಮ್ಗೆ ಯಾವತ್ತೂ ಇದ್ದೇ ಇರುತ್ತೆ. ಇವತ್ತು ಎಷ್ಟು ಕ್ರೌಡ್ ಸೇರ್ತೋ ಇದ್ರ ಸಾವಿರ ಪಟ್ಟು. ಥಿಯೇಟ್ರ್ ಓನರಿ ತಲೆ ಹುಳ ಬಿಡ್ಬೇಕು, ಅಯ್ಯೋ ನನ್ನ ಥಿಯೇಟ್ರ್ ಸಣ್ಣದಾಗ್ಬಿಡ್ತಾ, ಇಲ್ಲಿರೋದು 750 ಸೀಟು ಬೇಡ, ಇದನ್ನೇನಾದ್ರು ಮಾಡಿ ನೆಕ್ಸ್ಟ್ ಮೂವಿ ರಿಲೀಸ್ ಆದರೆ ದೊಡ್ಡದಾಗ ಕಟ್ಸ್ಬೇಕಂದ್ರೆ ತಲೆ ಹುಳ ಬಿಡ್ಬೇಕು. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಮೂವಿ, ಎಲ್ಲರೂ ಬಂದು ನೋಡಿ. ಒಳ್ಳೆ ಮೆಸೇಜ್ ಇದೆ, ಒಳ್ಳೆಯದಾಗಲಿ ಇಡೀ ಟೀಮ್ಗೆ. ಥ್ಯಾಂಕ್ ಯು ಸರ್.